ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಎರಡು ಅಂಕದ ಪ್ರಶ್ನೆಗಳನ್ನ ನಾವು ಕಲಿಲಿಕ್ಕಿದ್ದೇವೆ ಹಾಗಾದ್ರೆ ಶುರು ಮಾಡೋಣ ಮೊದಲನೇ ಪ್ರಶ್ನೆಯನ್ನು ನೋಡಿ ಎರಡು ಅಂಕದ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನ ಸಸ್ಯ ಹಾರ್ಮೋನ್ಗಳ ಕಾರ್ಯವನ್ನು ತಿಳಿಸಿ ಆಕ್ಸಿನ್ ಮತ್ತೆ ಸೈಟೋಕೈನಿನ್ ಪ್ರತಿಯೊಂದಕ್ಕೂ ಒಂದು ಅಂಕಗಳನ್ನ ನೀಡಲಾಗುತ್ತೆ ಆಕ್ಸಿನ್ ಹಾರ್ಮೋನ್ ನ ಕಾರ್ಯವನ್ನು ಬರೆದ್ರೆ ನಿಮ್ಗೆ ಒಂದು ಅಂಕ ಸಿಗತ್ತೆ ಹಾಗೆ ಸೈಟೋಕೈನಿನ್ ನ ಕಾರ್ಯವನ್ನು ಬರೆದ್ರೆ ಒಂದು ಅಂಕ ಸಿಗತ್ತೆ ಹಾಗಾದ್ರೆ ಉತ್ತರವನ್ನ ನೋಡೋಣ ಆಕ್ಸಿನ್ ಹಾರ್ಮೋನ್ ನ ಕಾರ್ಯ ಏನು ಅಂತ ಆಕ್ಸಿನ್ ಹಾರ್ಮೋನ್ ಸಾಮಾನ್ಯವಾಗಿ ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅಂದ್ರೆ ಕಾಂಡದ ತುದಿಯಲ್ಲಿರಬಹುದು ಈ ಕಾಂಡದ ತುದಿಯ ಭಾಗಗಳು ಆಕ್ಸ್ ಸೂರ್ಯನ ಬೆಳಕನ್ನು ಗ್ರಹಿಸಿದ ಆಕ್ಸಿನ್ ಹಾರ್ಮೋನು ಸಂಶ್ಲೇಷಿಸ ಸಂಶ್ಲೇಷಿಸಲ್ಪಡುತ್ತೆ ಹಾಗೆ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಈ ಪಾಯಿಂಟ್ ಅನ್ನ ನೀವು ಇನ್ಕ್ಲೂಡ್ ಮಾಡಬೇಕಾಗತ್ತೆ ಆಕ್ಸಿನ್ ಎಂಬ ಹಾರ್ಮೋನ್ ಎಲ್ಲಿ ಬೆಳೆಯುತ್ತಿರುವಂತಹ ಸಸ್ಯದ ಭಾಗವಾದ ಕಾಂಡದ ತುದಿಯಲ್ಲಿ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಹಾಗೆ ಇದೊಂದು ಪಾಯಿಂಟ್ ಅನ್ನು ಕೂಡ ನೀವು ಇನ್ಕ್ಲೂಡ್ ಮಾಡಬಹುದು ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತದೆಯೋ ಆಕ್ಸಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸರಣೆಗೊಳ್ಳುತ್ತದೆ ಅಂದ್ರೆ ನೆರಳು ಯಾವ ಕಡೆ ಇದೆ ಆ ಭಾಗದ ಕಡೆಗೆ ವಿಸ್ತರಣೆಗೊಳ್ಳುತ್ತದೆ ಮತ್ತೆ ಆಕ್ಸಿನ್ ನ ಆ ಸಾಂದ್ರತೆಯಲ್ಲಿ ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನ ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ ಅಂದ್ರೆ ಜೀವಕೋಶಗಳು ಉದ್ದವಾಗಿ ಬೆಳೆಯಲಿಕ್ಕೆ ಅಂದ್ರೆ ಕಾಂಡದ ಉದ್ದವನ್ನ ಅದು ಸಹಾಯ ಮಾಡುತ್ತೆ ಈ ರೀತಿಯಾಗಿ ಇದೊಂದು ಪಾಯಿಂಟ್ ಕೂಡ ನೀವು ಒಂದು ಅಂಕಕ್ಕೆ ಅಂದ್ರೆ ಇನ್ಕ್ಲೂಡ್ ಮಾಡಬಹುದು ಯಾವುದು ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಇನ್ ಡೀಟೇಲ್ ಆಗಿ ಬರಿಬೇಕಿತ್ತು ಬರಿಬೇಕಾದ್ರೆ ನೀವು ಇದನ್ನು ಕೂಡ ಇನ್ಕ್ಲೂಡ್ ಮಾಡಬಹುದು ಓಕೆನಾ ಹಾಗೆ ಇನ್ನೊಂದು ಸೈಟೋಕೈನಿನ್ ನ ಕಾರ್ಯವನ್ನ ಕೇಳಿದ್ದಾರೆ ಅಲ್ವಾ ಸೈಟೋಕೈನಿನ್ ಕೂಡ ಸಸ್ಯಗಳ ಬೆಳವಣಿಗೆಗೆ ಸಹಕರಿಸುವಂತಹ ಒಂದು ಹಾರ್ಮೋನ್ ಸೈಟೋಕೈನಿನ್ ಗಳೇನ್ ಮಾಡುತ್ತೆ ಅಂದ್ರೆ ಕೋಶ ವಿಭಜನೆಯನ್ನ ಉತ್ತೇಜಿಸುತ್ತೆ ಸಾಮಾನ್ಯವಾಗಿ ಹಣ್ಣು ಮತ್ತು ಬೀಜಗಳಂತಹ ತೀವ್ರ ಕೋಶ ವಿಭಜನೆಗೆ ಒಳಪಡುವಂತ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬರುತ್ತದೆ ಅಂದ್ರೆ ಗಳು ಕೂಡ ಒಂದು ಬೆಳವಣಿಗೆಗೆ ಸಹಕರಿಸುವಂತ ಹಾರ್ಮೋನ್ಗಳು ಅಂತ ನಾವು ಹೇಳಬಹುದು ಈ ರೀತಿಯಾಗಿ ನೀವು ಉತ್ತರವನ್ನ ಬರೆದ್ರೆ ನಿಮಗೆ ಒಂದು ಅಂಕಗಳು ಈ ಪ್ರಶ್ನೆಗೆ ಸಿಗತ್ತೆ ಎರಡನೇ ಪ್ರಶ್ನೆಯನ್ನ ನೋಡಿ ಹೆದರಿಕೆಯಿಂದಾಗಿ ಒಬ್ಬ ವ್ಯಕ್ತಿಯ ಮುಖವು ಬಿಳಿಚಿಕೊಂಡಿದೆ ಮತ್ತು ಅವನ ಉಸಿರಾಟದ ಗತಿ ಹೆಚ್ಚಾಗಿದೆ ವ್ಯಕ್ತಿಯು ಈ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುವ ಪ್ರಕ್ರಿಯೆಯನ್ನ ವಿಶ್ಲೇಷಿಸಿ ಅಂತ ಇದೆ ನೋಡಿ ಒಬ್ಬ ವ್ಯಕ್ತಿ ತುಂಬಾ ಹೆದರ್ಕೊಂಡಿದ್ದಾನೆ ಮುಖ ಬೆಳೆಚಿಕೊಂಡಿದೆ ಹಾಗೆ ಉಸಿರಾಟ ಗತಿ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಅವನ ದೇಹ ಏನ್ ಮಾಡ್ಬೇಕು ಈ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಸಿದ್ಧವಾಗಬೇಕು ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ಹಾರ್ಮೋನು ಅನ್ನುವಂತ ಹಾರ್ಮೋನು ನಮ್ಮ ದೇಹದಲ್ಲಿ ಬಿಡುಗಡೆ ಆಗತ್ತೆ ಅಲ್ವಾ ಅಂದರೆ ಆ ಹಾರ್ಮೋನು ಯಾವ ರೀತಿಯಾಗಿ ನಮ್ಮ ದೇಹ ಈ ಒಂದು ಸನ್ನಿವೇಶವನ್ನು ಎದುರಿಸಲಿಕ್ಕೆ ಸಿದ್ಧವಾಗಬೇಕು ಅನ್ನೋದನ್ನ ಅನ್ನೋದಕ್ಕೆ ಸಹಾಯ ಮಾಡುತ್ತೆ ಅಲ್ವಾ ಹಾಗಾದ್ರೆ ಉತ್ತರವನ್ನ ನೀವು ಈ ರೀತಿಯಾಗಿ ಬರೀಬೇಕಾಗತ್ತೆ ಅಡ್ರಿಲಿನ ಅಡ್ರಿನಲಿನ್ ನೇರವಾಗಿ ರಕ್ತಕ್ಕೆ ಸ್ರವಿಕೆ ಆಗತ್ತೆ ಈ ಸಂದರ್ಭದಲ್ಲಿ ಮತ್ತು ದೇಹದ ವಿವಿಧ ಭಾಗಗಳಿಗೆ ವಿಸ್ತರಣೆಗೊಳ್ಳುತ್ತೆ ಉದಾಹರಣೆಗೆ ಹೃದಯವನ್ನು ಒಳಗೊಂಡಂತೆ ಹೃದಯಕ್ಕೂ ಕೂಡ ಅದು ವಿಸರಣೆಗೊಳ್ಳುತ್ತೆ ಇದರ ಪರಿಣಾಮವಾಗಿ ಹೃದಯದ ಬಡಿತ ಹೆಚ್ಚಾಗತ್ತೆ ಹಾಗೆ ಹೃದಯದ ಬಡಿತ ಹೆಚ್ಚಾಗೋದ್ರಿಂದ ಏನಾಗತ್ತೆ ಉಸಿರಾಟದ ಗತಿ ಹೆಚ್ಚಾಗತ್ತೆ ಅಲ್ವಾ ಉಸಿರಾಟದ ಗತಿ ಹೆಚ್ಚಾಗಿರೋದ್ರಿಂದ ಏನಾಗತ್ತೆ ನಮ್ಮ ಸ್ನಾಯುಗಳಿಗೆ ಹೆಚ್ಚಿನ ಆಕ್ಸಿಜನ್ ಪೂರೈಕೆ ಆಗತ್ತೆ ಹೆಚ್ಚಿನ ಶಕ್ತಿ ನಮ್ಮ ಸ್ನಾಯುಗಳ ಬಿಡುಗಡೆ ಆಗತ್ತೆ ಅಂದ್ರೆ ನಮ್ಮ ದೇಹ ಆ ಸಂದರ್ಭವನ್ನ ಎದುರಿಸ್ಲಿಕ್ಕೆ ಅಂದ್ರೆ ಅಲ್ಲಿಂದ ಓಡಿ ಹೋಗಿ ತಪ್ಪಿಸಿಕೊಳ್ಳಿಕೆ ಸ್ನಾಯುಗಳ ಸಹಾಯದಿಂದ ತಪ್ಪಿಸಿಕೊಳ್ಳಿಕ್ಕೆ ಆ ಒಂದು ಹಾರ್ಮೋನ್ ಸಹಾಯ ಮಾಡುತ್ತೆ ಹಾಗೆ ನೀವು ಇದನ್ನು ಕೂಡ ಇನ್ಕ್ಲೂಡ್ ಮಾಡಬಹುದು ಜೀರ್ಣಾಂಗ ವ್ಯೂಹ ಮತ್ತು ಚರ್ಮದಲ್ಲಿನ ಸಣ್ಣ ಅಪಧಮನಿಗಳ ಸುತ್ತ ಇರುವಂತಹ ಸ್ನಾಯುಗಳ ಸಂಕುಚನೆಯಿಂದ ಈ ಒಂದು ಅಂಗಗಳಿಗೆ ಹರಿಯುವಂತಹ ರಕ್ತ ಕಡಿಮೆ ಆಗತ್ತೆ ಅಂದ್ರೆ ಜೀರ್ಣಾಂಗ ವ್ಯೂಹ ಇರಬಹುದು ಅಥವಾ ಬೇರೆ ಅಂಗಗಳಿಗೆ ಹರಿಯುವಂತಹ ರಕ್ತ ಕಡಿಮೆ ಆಗುತ್ತೆ ಅದು ಎಲ್ಲಿ ಪೂರೈಕೆ ಆಗುತ್ತೆ ನಮ್ಮ ಸ್ನಾಯುಗಳಿಗೆ ಸ್ನಾಯುಗಳಿಗೆ ಯಾಕೆ ಪೂರೈಕೆ ಆಗುತ್ತೆ ಸ್ನಾಯುಗಳಲ್ಲಿ ಹೆಚ್ಚಿನ ಶಕ್ತಿ ಬಿಡುಗಡೆ ಆದಾಗ ಏನಾಗತ್ತೆ ಆ ಸಂದರ್ಭದಲ್ಲಿ ಆ ಒಂದು ಸನ್ನಿವೇಶದಿಂದ ತಪ್ಪಿಸಿಕೊಳ್ಳಿಕ್ಕೆ ಒಂದು ಓಡಲಿಕ್ಕೆ ಅಥವಾ ಆ ಒಂದು ಸನ್ನಿವೇಶವನ್ನು ಎದುರಿಸಲಿಕ್ಕೆ ಈ ಪ್ರಕ್ರಿಯೆಗಳು ಸಹಾಯ ಮಾಡುತ್ತೆ ಅಂತ ನಾವು ಹೇಳಬಹುದು ಒಟ್ಟಾರೆಯಾಗಿ ಪ್ರಾಣಿಯ ದೇಹವು ಈ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಸಿದ್ಧವಾಗುವಂತೆ ಮಾಡುತ್ತದೆ ಮೂರನೇ ಪ್ರಶ್ನೆಯನ್ನ ನೋಡಿ ನ್ಯೂರಾನ್ನ ರಚನೆಯನ್ನ ತೋರಿಸುವ ಚಿತ್ರವನ್ನ ಬರೆದು ಕೆಳಗಿನ ಭಾಗಗಳನ್ನ ಗುರುತಿಸಿ ಅಂತ ಇದೆ ಅಂದ್ರೆ ಸ್ಪಷ್ಟವಾದ ಕೋಶ ಕೇಂದ್ರ ಇರಬಹುದು ಅಥವಾ ಟೆಂಟ್ರೈಟ್ ಇರಬಹುದು ಈ ಎರಡು ಭಾಗಗಳನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ ನೋಡಿ ನೀವು ನ್ಯೂರಾನ್ನ ಚಿತ್ರವನ್ನ ಬಿಡಿಸ್ಬೇಕಂದ್ರೆ ಈ ರೀತಿಯಾಗಿ ಕೂಡ ಬಿಡಿಸಬಹುದು ಅಥವಾ ಇದು ಹೀಗೆ ಇದೆ ಅಲ್ವಾ ನೀವು ಮುದ್ದನೆಯಾಗೂ ಕೂಡ ಬಿಡಿಸಬಹುದು ಈ ರೀತಿಯಾಗೂ ಕೂಡ ಬಿಡಿಸಬಹುದು ಜಸ್ಟ್ ನಿಮ್ಮ ರೆಫರೆನ್ಸ್ ನಾನು ಬಿಡಿಸ್ತಾ ಇದ್ದೇನೆ ನೀವು ಈ ಒಂದು ಆಂಗಲ್ ಕೂಡ ಬಿಡಿಸಬಹುದು ಅಂತ ಈ ರೀತಿಯಾಗಿ ಇಲ್ಲಿ ಆಕ್ಸಾನ್ ಇರುತ್ತೆ ಅಲ್ವಾ ಇದನ್ನ ನೀಟಾಗಿ ಬಿಡಿಸಿ ಆಕ್ಸಾನ್ ಇರುತ್ತೆ ಹಾಗೆ ಇಲ್ಲಿ ನರ ತುದಿ ಇರುತ್ತೆ ಅಲ್ವಾ ಹಾಗೆ ಈ ರೀತಿಯಾಗಿ ಇಲ್ಲಿ ಡೆಂಡ್ರೈಟ್ಸ್ ಗಳನ್ನ ಕೂರಿಸಲಿಕ್ಕೆ ಹೇಳಿದ್ದಾರೆ ಹಾಗೆ ಇದನ್ನ ಸೆಲ್ ಬಾಡಿ ಕೋಶಕ್ಕೆ ಕಾಯ ಅಂತ ಕರಿತೇವೆ ಹಾಗೆ ಇದನ್ನ ಗಳಾಯ್ತು ಆಕ್ಸಾನ್ ಅನ್ನು ಗುರುಸಲಿಕ್ಕೆ ಹೇಳ್ಬಹುದು ನರ ತುದಿಯನ್ನು ಕೂಡ ಗುರುಸಲಿಕ್ಕೆ ಹೇಳ್ಬಹುದು ನೀವು ಹೇಗೂ ಕೂಡ ಬಿಡಿಸಬಹುದು ಇದು ಇದನ್ನ ಎರಡು ಅಂಕಗಳಿಗೆ ಕೇಳಿದ್ದಾರೆ ಈ ಒಂದು ಚಿತ್ರವನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಆಯ್ತಾ ನಾಲ್ಕನೇ ಪ್ರಶ್ನೆಯನ್ನ ನೋಡಿ ನಡಿಗೆ ಮತ್ತು ಪರಾವರ್ತಿತ ಪ್ರತಿಕ್ರಿಯೆ ಇವುಗಳ ನಡುವಿನ ವ್ಯತ್ಯಾಸವೇನು ನಿಮ್ಗೆ ಗೊತ್ತಿದೆ ನಡಿಗೆ ಅನ್ನುವಂಥದ್ದು ಯಾವ ರೀತಿಯಾಗಿ ನಮ್ಮ ದೇಹದಲ್ಲಿ ಅದು ನಿಯಂತ್ರಣಗೊಳಪಡತ್ತೆ ಹಾಗೆ ಪರಾವರ್ತಿತ ಪ್ರತಿಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದು ಗೊತ್ತಿದೆ ಅಲ್ವಾ ನಡಿಗೆ ಇದು ನಮ್ಮ ದೇಹದ ಮೆದುಳಿನ ಭಾಗದಿಂದ ಮಿದುಳಿನ ಭಾಗದಿಂದ ನಿಯಂತ್ರಿಸಲ್ಪಡುತ್ತೆ ಅಲ್ವಾ ನಮ್ಮ ದೇಹದ ಮಿದುಳಿನ ಭಾಗದಿಂದ ಮಿದುಳು ಸಾಮಾನ್ಯವಾಗಿ ಮುಮ್ಮೆದುಳಿದು ಒಂದು ಐಚ್ಛಿಕ ಕ್ರಿಯೆ ಅಲ್ವಾ ನಡಿಗೆ ನಮ್ಮ ಇಚ್ಛೆಗೆ ನಡೆಯುವಂತೆ ನಮ್ಮ ಇಚ್ಛೆಗೆ ಅನುಸಾರವಾಗಿ ನಡೆಯುವಂತಹ ಒಂದು ಕ್ರಿಯೆ ಐಚ್ಛಿಕ ಕ್ರಿಯೆ ಅಂತ ಹೇಳ್ಬಹುದು ಹಾಗೆ ಇದು ನಮ್ಮ ಮಿದುಳಿನಿಂದ ನಿಯಂತ್ರಣಕ್ಕೆ ಒಳಪಟ್ಟಿದೆ ಅಂತ ಹೇಳ್ಬಹುದು ಅಲ್ವಾ ವ್ಯತ್ಯಾಸ ಬರಿಬೇಕಾದ್ರೆ ಹಾಗೆ ಪರಾವರ್ತಿತ ಪ್ರತಿಕ್ರಿಯೆ ಇದು ಮಿದುಳು ಬಳ್ಳಿಯಿಂದ ಅಲ್ವಾ ಮಿದುಳು ಇಲ್ಲಿ ಯಾವುದೇ ಕಾರ್ಯವನ್ನು ನಿರ್ವಹಿಸುವುದಿಲ್ಲ ಇಲ್ಲಿ ಮಿದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡುತ್ತೆ ಹಾಗೆ ಇದು ನಮ್ಮ ನಿಯಂತ್ರಣದಲ್ಲಿ ಇರದೇ ಇರುವಂತದ್ದು ಇದೊಂದು ಅನೈಚ್ಛಿಕ ಕ್ರಿಯೆ ಅಂತಾನು ಕೂಡ ನಾವು ಹೇಳ್ಬಹುದು ಅಲ್ವಾ ಇದೊಂದು ಅನೈಚ್ಛಿಕ ಕ್ರಿಯೆ ಅಂದ್ರೆ ನಮ್ಮ ನಮ್ಗೆ ಗೊತ್ತಿಲ್ಲದೆ ಹಾಗೆ ನಮ್ಮ ದೇಹ ಪ್ರತಿಕ್ರಿಯೆ ನೀಡುವಂತದ್ದು ಅಲ್ವಾ ಆದ್ರೆ ಇದು ನಮ್ಮ ನಿಯಂತ್ರಣದಲ್ಲಿ ಇರದೇ ಇರುವಂತಹ ಕ್ರಿಯೆ ಅಂತಾನು ಕೂಡ ನಾವು ಹೇಳ್ಬಹುದು ಈ ರೀತಿಯಾಗಿ ನೀವು ವ್ಯತ್ಯಾಸವನ್ನ ಬರಿಬೇಕಾಗತ್ತೆ ನಡಿಗೆ ಹಾಗೂ ಇಲ್ಲಿ ಪರಾವರ್ತಿತ ಕ್ರಿಯೆ ಈ ರೀತಿಯಾಗಿ ಬರೆದು ವ್ಯತ್ಯಾಸವನ್ನ ಬರಿಬೇಕಾಗತ್ತೆ ಪರಾವರ್ತಿತ ಪ್ರತಿಕ್ರಿಯೆ ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ ಇದನ್ನ ನೀವು ಕಾಲಂ ಹಾಕಿ ಕೂಡ ಬರಿಬಹುದು ನಡಿಗೆ ಒಂದು ಕಡೆ ಹಾಗೆ ಇನ್ನೊಂದು ಕಡೆ ಪರಾವರ್ತಿತ ಕ್ರಿಯೆ ಅಂತ ಎರಡು ಕಾಲಂ ಹಾಕಿ ವ್ಯತ್ಯಾಸವನ್ನ ಬರಿಬೇಕಾದ್ರೆ ಹೇಗೆ ಬರೀತಾರೆ ಅಲ್ವಾ ಆ ರೀತಿಯಾಗಿ ನೀವು ಇದಕ್ಕೆ ಉತ್ತರಿಸಬಹುದು ನೋಡಿ ಐದನೇ ಪ್ರಶ್ನೆಯನ್ನ ನೋಡಿ ಮುಟ್ಟಿದರೆ ಮುನಿ ಎಂಬ ಸಸ್ಯದ ಎಲೆಗಳ ಚಲನೆಯು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗಿಂತ ಹೇಗೆ ಭಿನ್ನವಾಗಿದೆ ಮುಟ್ಟಿದರ ಮುನಿ ಸಸ್ಯ ನಿಮಗೆ ಗೊತ್ತಿದೆ ನಾವು ಮುಟ್ಟಿದ ತಕ್ಷಣ ಏನಾಗತ್ತೆ ಅದರ ಎಲೆಗಳು ಮಡಚಿಕೊಳ್ಳುತ್ತೆ ಅಲ್ವಾ ಹಾಗೆ ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಒಂದು ಸಸ್ಯದ ಭಾಗಗಳೇನಾಗತ್ತೆ ಕಾಂಡದ ಚಲನೆ ಏನಾಗತ್ತೆ ಬೆಳಕಿನ ಕಡೆಗೆ ಅದು ಬೆಳವಣಿಗೆ ಹೊಂತಾ ಹೋಗುತ್ತೆ ಅಲ್ವಾ ಈ ಎರಡು ಚಲನೆಗಳ ನಡುವೆ ಇದು ಕೂಡ ಚಲನೆ ನಾವು ಮುಟ್ಟಿದ ತಕ್ಷಣದ ಏನಾಗುತ್ತೆ ಮುದುಡಿಕೊಳ್ಳುತ್ತೆ ಅದು ಒಂದು ರೀತಿಯಾದಂತಹ ಚಲನೆ ನಾವು ಸಸ್ಯಗಳಲ್ಲಿ ನೋಡ್ಬಹುದು ಹಾಗೆ ಸಸ್ಯದ ಕಾಂಡದ ಭಾಗಗಳು ಬೆಳಕಿನ ಕಡೆಗೆ ಬೆಳವಣಿಗೆ ಆಗೋದು ಅದು ಕೂಡ ಒಂದು ಆ ಚಲನೆ ಅಂತ ಹೇಳ್ಬಹುದು ಇವೆರಡೂ ಚಲನೆಯು ಹೇಗೆ ಭಿನ್ನವಾಗಿದೆ ಅಲ್ವಾ ನೀವು ಮುಟ್ಟಿದರೆ ಮುನೆಯ ಸಸ್ಯದಲ್ಲಿ ಏನ್ ನೋಡ್ಬಹುದು ಉಂಾಗುವಂತಹ ಚಲನೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಆಗಿದೆ ಅದು ನಾವು ಹುಟ್ಟಿದಾಗ ಏನಾಗತ್ತೆ ಅದು ಪ್ರತಿಕ್ರಿಯೆ ಮಡಚಿಕೊಳ್ಳುವುದಕ್ಕೆ ಮಡಚಿಕೊಳ್ಳುವಂತ ರೀತಿಯಲ್ಲಿ ಅದು ಪ್ರತಿಕ್ರಿಯೆಯನ್ನ ನೀಡುತ್ತೆ ಆದ್ರೆ ನಮ್ಮ ಕಾಲುಗಳ ಚಲನೆ ಏನಿದೆ ಅಲ್ವಾ ಇದು ನಮ್ಮ ಸ್ವಇಚ್ಛೆಯಿಂದ ಜರುಗುವಂತಹ ಒಂದು ಕ್ರಿಯೆ ಇದೊಂದು ಸಾರಿ ಉತ್ತರವನ್ನ ನೀವು ಯಾವ ರೀತಿಯಾಗಿ ಬರಿಬಹುದು ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಉಂಟಾಗುವ ಚಲನೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಆಗಿದೆ ಇದನ್ನ ಸೇರಿಸ್ಕೊಳ್ಬೇಡಿ ಇಲ್ಲಿ ನೀವು ಮತ್ತೊಂದು ಏನ್ ಬರಿಬೇಕು ಅಂದ್ರೆ ಪ್ರತಿಕ್ರಿಯೆ ಆಗಿದೆ ಇದು ಬೆಳವಣಿಗೆಗೆ ಸಂಬಂಧಿಸಿಲ್ಲದಂಥ ಚಲನೆ ಬೆಳವಣಿಗೆಗೆ ಬೆಳವಣಿಗೆಗೆ ಸಂಬಂಧಿಸಿಲ್ಲದಂತ ಚಲನೆ ಅಲ್ವಾ ಬೆಳವಣಿಗೆಗೆ ಸಂಬಂಧಿಸಿರದ ಚಲನೆ ಅಂತ ಹೇಳ್ಬಹುದು ಆದರೆ ಸಸ್ಯದ ಭಾಗಗಳು ಬೆಳಕಿನ ಕಡೆಗೆ ಬೆಳವಣಿಗೆ ಆಗುವಂಥದ್ದು ಅದು ಬೆಳವಣಿಗೆಯನ್ನ ಒಳಗೊಂಡಂತ ಚಲನೆ ಅಂತ ಹೇಳ್ಬಹುದು ಬೆಳವಣಿಗೆ ಒಳಗೊಂಡಂತ ಚಲನೆ ಅಲ್ವಾ ಒಳಗೊಂಡ ಚಲನೆ ಬೆಳವಣಿಗೆಯು ಒಳಗೊಂಡಂತ ಚಲನೆ ಅಂತ ಹೇಳ್ಬಹುದು ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ ನೋಡಿ ಪ್ರಶ್ನೆಯನ್ನ ಇನ್ನೊಂದು ಸಲ ನೋಡಿ ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳ ಚಲನೆಯು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗಿಂತ ಹೇಗೆ ಭಿನ್ನವಾಗಿದೆ ಮುಟ್ಟಿದರೆ ಮುನಿ ಎಂಬ ಸಸ್ಯದ ಎಲೆಗಳ ಚಲನೆ ಅದು ಬೆಳವಣಿಗೆಗೆ ಸಂಬಂಧಿಸಿರದ ಚಲನೆ ಅದು ಪ್ರಚೋದನಕ್ಕೆ ತಕ್ಕ ಪ್ರತಿಕ್ರಿಯೆಯಾಗಿದೆ ಆದರೆ ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆ ಅದು ಬೆಳವಣಿಗೆಗೆ ಸಂಬಂಧಿಸಿರುವಂತ ಒಂದು ಚಲನೆಯಾಗಿದೆ ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬಹುದು ಒಂದು ಬೆಳವಣಿಗೆಗೆ ಇಲ್ಲಿ ಯಾವುದೇ ರೀತಿಯಾದಂತ ಬೆಳವಣಿಗೆ ಆಗೋದಿಲ್ಲ ಅಲ್ವಾ ಆದ್ರೆ ಈ ನೀವು ಆ ಬೆಳಕಿನ ಕಡೆಗೆ ಬೆಳೆ ಕಾಂಡದ ಭಾಗಗಳು ಬೆಳವಣಿಗೆ ಆಗೋದನ್ನ ನೀವು ಅದು ಬೆಳವಣಿಗೆ ಅಂತ ಹೇಳ್ಬಹುದು ಅಲ್ವಾ ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ ಅಡ್ರಿನಲಿನ್ ರಕ್ತದಲ್ಲಿ ಸ್ರವಿಕೆಯಾದಾಗ ನಮ್ಮ ದೇಹ ಹೇಗೆ ಪ್ರತಿಕ್ರಿಯಿಸುತ್ತದೆ ಅಂತ ಇದೆ ಅಡ್ರಿನಲಿನ್ ನಿಮ್ಗೆ ಗೊತ್ತಿದೆ ಅದು ತುರ್ತು ಪರಿಸ್ಥಿತಿಯಲ್ಲಿ ಬಿಡುಗಡೆ ಆಗುವಂತ ಒಂದು ಹಾರ್ಮೋನ್ ಅಲ್ವಾ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ದೇಹ ತುರ್ತು ಪರಿಸ್ಥಿತಿಯನ್ನ ಎದುರಿಸಲು ಸಿದ್ಧವಾಗುವಂತೆ ಮಾಡುತ್ತೆ ಅಲ್ವಾ ಹಾರ್ಮೋನು ಹಾಗಾದ್ರೆ ಯಾವ ಯಾವ ರೀತಿಯಾದಂತಹ ಬದಲಾವಣೆಗಳಾಗತ್ತೆ ನೋಡಿ ಇದರ ಪರಿಣಾಮವಾಗಿ ಹೃದಯದ ಬಡಿತ ವೇಗವು ಜಾಸ್ತಿ ಆಗತ್ತೆ ನಮ್ಮ ಸ್ನಾಯುಗಳಿಗೆ ಆಕ್ಸಿಜನ್ ಪೂರೆ ಹೆಚ್ಚು ಆಕ್ಸಿಜನ್ ಪೂರೈಕೆ ಆಗತ್ತೆ ಅಲ್ವಾ ನಮ್ಮ ಹೃದಯದ ಬಡಿತ ಜಾಸ್ತಿ ಆಗತ್ತೆ ಆಕ್ಸಿಜನ್ ಹೆಚ್ಚಿನ ಪ್ರಮಾಣದಲ್ಲಿ ಸ್ನಾಯುಗಳಿಗೆ ಬಿಡುಗಡೆ ಆಗತ್ತೆ ಪರಿಣಾಮವಾಗಿ ನಮ್ಮ ದೇಹ ಆ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಅಥವಾ ಅಲ್ಲಿಂದ ಓಡಿ ಹೋಗ್ಲಿಕ್ಕೆ ಆ ಒಂದು ಆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ನೋಡಿ ಅನೈಚ್ಛಿಕ ಕ್ರಿಯೆಗಳು ಮತ್ತು ಪರಾವರ್ತಿತ ಕ್ರಿಯೆಗಳು ಪರಸ್ಪರ ಹೇಗೆ ಭಿನ್ನವಾಗಿದೆ ಅನೈಚ್ಛಿಕ ಕ್ರಿಯೆಗಳು ಮತ್ತೆ ಪರಾವರ್ತಿತ ಕ್ರಿಯೆಗಳು ಅನೈಚ್ಛಿಕ ಕ್ರಿಯೆಗಳು ನಿಮಗೆ ಗೊತ್ತಿದೆ ಅನೈಚ್ಛಿಕ ಕ್ರಿಯೆಗಳು ನಮ್ಮ ಮೆದುಳಿನಿಂದ ಏನಾಗಿದೆ ನಿಯಂತ್ರಿಸಲ್ಪಟ್ಟಿದೆ ಅಲ್ವಾ ಮೆದುಳಿನಿಂದ ನಿಯಂತ್ರಿಸಲ್ಪಟ್ಟಿದೆ ಆದ್ರೆ ಪರಾವರ್ತಿತ ಕ್ರಿಯೆಗಳು ಮಿದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಟ್ಟಿರುತ್ತೆ ಮಿದುಳು ಬಳ್ಳಿಯಿಂದ ಅದು ನಿಯಂತ್ರಿಸಲ್ಪಟ್ಟಿರುತ್ತೆ ಅಲ್ವಾ ಅನೈಚ್ಛಿಕ ಕ್ರಿಯೆಗಳು ಕೂಡ ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ ಹಾಗೆ ಪರಾವರ್ತಿತ ಕ್ರಿಯೆಗಳು ಕೂಡ ನಮ್ಮ ನಿಯಂತ್ರಣದಲ್ಲಿ ಇರ್ದೆ ಇರುವಂತಹ ಒಂದು ಕ್ರಿಯೆಗಳಾಗಿದೆ ಈ ರೀತಿಯಾಗಿ ನೀವು ವ್ಯತ್ಯಾಸವನ್ನ ಬರಿಬೇಕಾಗತ್ತೆ ಇದು ಅನೈಚ್ಛಿಕ ಕ್ರಿಯೆಗಳು ಮಿದುಳಿನಿಂದ ನಿಯಂತ್ರಿಸಲ್ಪಟ್ಟರೆ ಪರಾವರ್ತಿತ ಕ್ರಿಯೆಗಳು ಪರಾವರ್ತಿತ ಪ್ರತಿಕ್ರಿಯೆ ಅನ್ನುವಂಥದ್ದು ಮಿದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡತ್ತೆ ಅಂತ ನೀವು ವ್ಯತ್ಯಾಸವನ್ನ ಬರಿಬಹುದು ಎಂಟನೇ ಪ್ರಶ್ನೆಯನ್ನ ನೋಡಿ ನಮ್ಮ ದೇಹದಲ್ಲಿ ಗ್ರಾಹಕಗಳ ಕಾರ್ಯವೇ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ಜ್ಞಾನೇಂದ್ರಿಯ ಭಾಗಗಳಲ್ಲಿ ಗ್ರಾಹಕಗಳು ಏನಾಗಿರುತ್ತೆ ಪರಿಸರದಲ್ಲಿ ಆಗುವಂತ ಗ್ರಾಹಕಗಳು ಏನ್ ಮಾಡುತ್ತೆ ಗ್ರಹಿಸತ್ತೆ ಅಲ್ವಾ ಆಗುವಂತ ಬದಲಾವಣೆಗಳನ್ನ ಗ್ರಹಿಸಿ ಬದಲಾವಣೆಗಳನ್ನ ಬದಲಾವಣೆಗಳನ್ನು ಗ್ರಹಿಸಿ ಆ ಮಾಹಿತಿಯನ್ನ ಏನ್ ಮಾಡುತ್ತೆ ನರಕೋಶಗಳ ಮುಖಾಂತರ ನಮ್ಮ ಮೆದುಳಿಗೆ ರವಾನೆ ಮಾಡುತ್ತೆ ಅಲ್ವಾ ಆದ್ರಿಂದ ನೋಡಿ ನಮ್ಮ ದೇಹದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಅಂದ್ರೆ ಜ್ಞಾನೇಂದ್ರಿಯಗಳಲ್ಲಿ ಅದು ಇರುತ್ತೆ ಅಲ್ವಾ ನೋಡಿ ನಮ್ಮ ಪರಿಸರದಿಂದ ಬರುವ ಎಲ್ಲಾ ಮಾಹಿತಿಗಳನ್ನ ಕೆಲವು ನರಕೋಶಗಳ ವಿಶಿಷ್ಟ ತುದಿಗಳು ಪಚ್ಚೆ ಪತ್ತೆ ಹಚ್ಚುತ್ತವೆ ಈ ಗ್ರಾಹಕಗಳು ಸಾಮಾನ್ಯವಾಗಿ ಒಳಕಿವಿ ನಾಲಿಗೆ ಆದ ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಕಂಡು ಬರುತ್ತವೆ ಅಲ್ವಾ ಏನ್ ಮಾಡುತ್ತೆ ಗ್ರಾಹಕಗಳು ಪರಿಸರದಿಂದ ಬರುವಂತಹ ಮಾಹಿತಿಗಳನ್ನ ನರಕೋಶಗಳ ಮುಖಾಂತರ ಅದು ಪತ್ತೆ ಹಚ್ಚಿ ವಿಶಿಷ್ಟ ನರ ನರ ತುದಿಗಳ ಮುಖಾಂತರ ಪತ್ತೆ ಹಚ್ಚಿ ಅದು ನಮ್ಮ ಮಿದುಳಿಗೆ ಆ ಮಾಹಿತಿಯನ್ನ ರವಾನಿಸುತ್ತೆ ಹಾಗಾದ್ರೆ ಎಲ್ಲಿರುತ್ತೆ ಇದು ಸಾಮಾನ್ಯವಾಗಿ ಈ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ಕಿವಿ ಮೂಗು ನಾಲಿಗೆ ಇರಬಹುದು ಚರ್ಮ ಇರಬಹುದು ಹಾಗೆ ಆ ನಾಲಿಗೆ ಇರಬಹುದು ಈ ಎಲ್ಲ ಭಾಗಗಳಲ್ಲಿ ಕಂಡು ಬರುತ್ತೆ ಉದಾಹರಣೆಗೆ ರುಚಿ ಗ್ರಾಹಕ ಕೋಶಗಳು ಏನ್ ಮಾಡುತ್ತೆ ರುಚಿಯನ್ನು ಪತ್ತೆ ಮಾಡುತ್ತೆ ಹಾಗೆ ವಾಸನೆಯ ಕೋಶಗಳು ನಮ್ಮ ಮೂಗಿನಲ್ಲಿರುವಂತಹ ವಾಸನೆಯ ಗ್ರಾಹಕೋಶಗಳೇನ್ ಮಾಡುತ್ತೆ ವಾಸನೆಯನ್ನ ಪತ್ತೆ ಹಚ್ಚುತ್ತೆ ಚರ್ಮ ಏನ್ ಮಾಡುತ್ತೆ ಸ್ಪರ್ಶ ಬಿಸಿ ಇರಬಹುದು ತಣ್ಣನೆಯದಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಬದಲಾವಣೆ ಇರಬಹುದು ಅದನ್ನ ಚರ್ಮ ಗ್ರಹಿಸುತ್ತೆ ಬೆಳಕು ಬೆಳಕನ್ನು ಗ್ರಹಿಸುವುದು ಕಿವಿ ಅಲ್ವಾ ಶಬ್ದ ಬೆಳಕನ್ನ ಗ್ರಹಿಸುವುದು ಕಣ್ಣು ಹಾಗೆ ಶಬ್ದವನ್ನ ಗ್ರಹಿಸುವುದು ಕಿವಿ ಈ ರೀತಿಯಾಗಿ ಬೇರೆ ಬೇರೆ ಭಾಗಗಳಲ್ಲಿ ಏನಾಗಿದೆ ಈ ಗ್ರಾಹಕ ಕೋಶಗಳು ವ್ಯವಸ್ಥಿತವಾಗಿದೆ ಅಂತ ಹೇಳ್ಬಹುದು ನೋಡಿ ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚು ಮದ್ದನ್ನ ನೀಡುವ ಮೂಲಕ ಚಿಕಿತ್ಸೆ ನೀಡಲು ಕಾರಣವೇನು ಮಧುಮೇಹ ಅಂದ್ರೆ ಏನು ಮಧುಮೇಹ ರೋಗಿಗಳಂದ್ರೆ ರಕ್ತದಲ್ಲಿನ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಹೆಚ್ಚಾಗಿರುತ್ತೆ ಅಲ್ವಾ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಹೆಚ್ಚಾಗಿರುತ್ತೆ ಈ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸ್ಲಿಕ್ಕೆ ನಮಗೆ ಈ ಇನ್ಸುಲಿನ್ ಹಾರ್ಮೋನು ಸಹಾಯ ಮಾಡುತ್ತೆ ಇನ್ಸುಲಿನ್ ಯಾವ ಒಂದು ಗ್ರಂಥಿಯ ಮೂಲಕ ಆಗತ್ತೆ ಅದು ಜೀರಕ ಗ್ರಂಥಿ ಅಲ್ವಾ ಜೀರಕ ಗ್ರಂಥಿಯ ಮೂಲಕ ಇನ್ಸುಲಿನ್ ಬಿಡುಗಡೆ ಆಗತ್ತೆ ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಆದ್ರೆ ಮಧುಮೇಹ ರೋಗಿಗಳಲ್ಲಿ ಏನಾಗಿರುತ್ತೆ ಈ ಇನ್ಸುಲಿನ್ ಅನ್ನುವಂಥದ್ದು ಮೇಧೋಜೀರಕ ಗ್ರಂಥಿಯಿಂದ ಬಿಡುಗಡೆ ಆಗ್ತಾ ಇರೋದಿಲ್ಲ ಆದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುವಂತ ಒಂದು ಸಂದರ್ಭ ಇರುತ್ತೆ ಅಲ್ವಾ ಹೆಚ್ಚಾಗಿರುತ್ತೆ ಆದ್ರಿಂದ ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮತ್ತನ್ನು ನೀಡುವ ಮೂಲಕ ಚಿಕಿತ್ಸೆ ನೀಡಲು ಕಾರಣವೇನು ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಣ ಮಾಡುತ್ತೆ ಆದ್ರಿಂದ ಈ ಚುಚ್ಚುಮದ್ದನ್ನ ನೀಡುವ ಮೂಲಕ ಚಿಕಿತ್ಸೆ ನೀಡ್ತಾರೆ ಅಲ್ವಾ ಹಾಗೆ ಮಧುಮೇಹ ರೋಗಿಗಳಲ್ಲಿ ಮೇಧೋಜೀರಕ ಗ್ರಂಥಿ ಇನ್ಸುಲಿನ್ ಅನ್ನ ಬಿಡುಗಡೆ ಮಾಡುವುದಿಲ್ಲ ಆದ್ದರಿಂದ ಚುಚ್ಚುಮದ್ದಿನ ಮೂಲಕ ಮಾಡ್ತಾರೆ ಇನ್ಸುಲಿನ್ ಅನ್ನ ನೀಡುವ ಮೂಲಕ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಣ ಮಾಡ್ತಾರೆ ಅಂತ ಹೇಳ್ಬಹುದು ಈ ರೀತಿಯಾಗಿ ನೀವು ಉತ್ತರವನ್ನ ವಿವರವಾಗಿ ಬರಿಬೇಕಾಗತ್ತೆ ಹತ್ತನೇ ಪ್ರಶ್ನೆಯನ್ನ ನೋಡಿ ಒಬ್ಬ ವ್ಯಕ್ತಿಯು ದೇಹವು ಸರಿಯ ವ್ಯಕ್ತಿಯ ದೇಹವು ಸರಿಯಾಗಿ ಬೆಳವಣಿಗೆ ಹೊಂದದೆ ಕುಬ್ಜತೆ ಉಂಟಾಗಿದೆ ಹಾಗಾದರೆ ಇದಕ್ಕೆ ಕಾರಣವೇ ಅಂತ ಕೇಳಿದ್ದಾರೆ ಅಂದ್ರೆ ಸರಿಯಾದ ಬೆಳವಣಿಗೆ ಹೊಂದದೇ ಇದ್ರೆ ಏನಾಗುತ್ತೆ ಕುಬ್ಜತೆ ಉಂಟಾಗತ್ತೆ ಅಂದ್ರೆ ಒಂದು ಸಾಮಾನ್ಯದ ಬೆಳವಣಿಗೆ ಹಂತವನ್ನ ತೋರಿಸದೇ ಇದ್ರೆ ಅಲ್ಲಿ ಕುಬ್ಜತೆ ಅಂತ ನಾವು ಕರಿಬಹುದು ಅಲ್ವಾ ಹಾಗಾದ್ರೆ ಬೆಳವಣಿಗೆಯ ಸಂದರ್ಭದಲ್ಲಿ ಏನಾಗ್ಬೇಕು ಒಂದು ಹಾರ್ಮೋನು ಸರಿಯಾಗಿ ಬಿಡುಗಡೆ ಆಗ್ಬೇಕು ಅಲ್ವಾ ಹಾಗಾದ್ರೆ ಈ ಕುಬ್ಜತೆ ಉಂಟಾಗ್ಲಿಕ್ಕೆ ಕಾರಣವಾದಂತ ಹಾರ್ಮೋನು ಯಾವುದು ಕುಬ್ಜತೆ ಉಂಟಾಗ್ಲಿಕ್ಕೆ ಕಾರಣವಾದಂತ ಅಂದ್ರೆ ಯಾವ ಬೆಳ ಯಾವ ಹಾರ್ಮೋನು ಬಿಡುಗಡೆ ಆಗದೆ ಇರೋದ್ರಿಂದ ಕುಬ್ ಜತೆ ಉಂಟಾಗಿದೆ ಅದನ್ನ ನಾವು ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿತೇವೆ ಬೆಳವಣಿಗೆಯ ಹಾರ್ಮೋ ಅಥವಾ ಪಿಟ್ಯೂಟರಿ ಹಾರ್ಮೋನು ಅಂತ ಕರಿತೇವೆ ಪಿಟ್ಯೂಟರಿ ಹಾರ್ಮೋನ್ ಅಂತ ಕರಿತೇವೆ ಈ ಪಿಟ್ಯೂಟರಿ ಗ್ರಂಥಿಯಿಂದ ಬಿಡುಗಡೆ ಬಿಡುಗಡೆಯಾಗುವಂತ ಈ ಹಾರ್ಮೋನು ಸರಿಯಾಗಿ ಬಿಡುಗಡೆ ಬಿಡುಗಡೆಯಾಗದೇ ಇರುವಂತಹ ಸಂದರ್ಭದಲ್ಲಿ ಕುಬ್ಜತೆ ಉಂಟಾಗತ್ತೆ ಹಾಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬಹುದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾದ್ರೆ ಏನಾಗತ್ತೆ ಈ ಹಾರ್ಮೋನ್ ಬೆಳವಣಿಗೆ ಹಾರ್ಮೋನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾದ್ರೆ ವಿಪರೀತ ಬೆಳವಣಿಗೆ ಹೊಂದಿ ದೇಹವು ದೈತ್ಯತೆಯನ್ನ ಪಡೆದುಕೊಳ್ಳುತ್ತೆ ಅಲ್ವಾ ದೈತ್ಯರು ಅಂತ ಕರೀತಾರೆ ಅಲ್ವಾ ಆದ್ರಿಂದ ಈ ಬೆಳವಣಿಗೆ ಹಾರ್ಮೋನ್ ಸರಿಯಾದ ಪ್ರಮಾಣದಲ್ಲಿ ಆದ್ರೆ ಸರಿಯಾದ ಬೆಳವಣಿಗೆ ಆಗತ್ತೆ ಅಂತ ನಾವು ಹೇಳ್ಬಹುದು ಈ ರೀತಿಯಾಗಿ ಅಹ್ ಎರಡು ಅಂಕದ ಪ್ರಶ್ನೆಗಳನ್ನ ನಾವು ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಸಂಬಂಧಿಸಿದಂತೆ ನಾವು ತಿಳ್ಕೊಂಡಿದ್ದೇವೆ ಅಲ್ವಾ ನಾವು ಮುಂದಿನ ಭಾಗದಲ್ಲಿ ಅಂಕದ ಪ್ರಶ್ನೆಗಳನ್ನ ಹಾಗೆ ನಾಲ್ಕು ಮತ್ತೆ ಐದು ಅಂಕದ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಆಯ್ತಾ ಥ್ಯಾಂಕ್ ಯು